ನಾನು ಹರ್ಷ ಹೋಗಿರ್ತೀವಿ ಯು ಪೀಪಲ್ ಜಾಯಿನ್ ಅಸ್ ಸರ್ ಆರ್ಯ ಸರ್ ಏನಂದ್ರು ಡೋಂಟ್ ವರಿ ಅನ್ನೋ ಈಗ ನಾವೆಲ್ಲರೂ ಮನೆಗೆ ಹೋಗ್ತಿದೀವಿ ಅನ್ನೋ ಹಾಗೇನೇ ಹೊರಟಿದೀವಿ ಆನ್ ದಿ ವೇ ದೇವಸ್ಥಾನಕ್ಕೆ ಹೋಗೋಣ ಸಿಂಪಲ್ ಅದನ್ನ ಮತ್ತೆ ಮತ್ತೆ ಮಾತಾಡಿ ಕಾಂಪ್ಲಿಕೇಟ್ ಮಾಡೋದು ಬೇಡ ಓಕೆನಾ ಅನು ಮೇಡಂ ನೀವೇನು ಯೋಚನೆ ಮಾಡಬೇಡಿ ಏನಾದರೂ ತೊಂದ್ರೆ ಆದ್ರೆ ಹರ್ಷ ಸರ್ ಮತ್ತೆ ನಾನು ಆರ್ಯ ಸರ್ನ ಕನ್ವಿನ್ಸ್ ಮಾಡ್ತೀವಿ ಯಾ ಬ್ರೋ ಇನ್ ಲಾಗೆ ಎಲ್ಲಾನು ಹೇಳಬೇಕಂತೇನಿಲ್ಲ ಸತ್ಯನ ಮುಚ್ಚಿಟ್ರು ನಾವು ಹೋಗ್ತಿರೋ ದೇವಸ್ಥಾನಕ್ಕೆ ತಾನೆ ಕಳ್ತನ ಮಾಡಕಲ್ವಲ್ಲ ಡೋಂಟ್ ವರಿ ನಾವು ಹೊರಟಿದ್ದೀವಿ ಬೇಗ ಬನ್ನಿ ನಾನು ಸರ್ ನ ಕರ್ಕೊಂಡು ಬರ್ತೀನಿ ಸರಿ ಸರ್ ಈಗಾಗಲೇ ನಾನು ಅವರಿಂದ ಒಂದು ವಿಷಯ ಮುಚ್ಚಿಟ್ಟಿರೋದಕ್ಕೆ ಬೇಜಾರ್ ಮಾಡ್ಕೊಂಡು ಮನಸು ಹಾಳು ಮಾಡ್ಕೊಂಡಿದ್ದಾರೆ ಅಪ್ಪ ಈಗೇನಾದರೂ ನಾನು ಅವರನ್ನ ಯಾಮಾರಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರೆ ಅವರು ನನ್ನ ಹತ್ರ ಮಾತಾಡೋದೇ ಇಲ್ವೇನೋ ಹಾಗೆಲ್ಲ ಏನು ಆಗಲ್ಲ ಅನ್ನು ನಾನು ಇದಿನಲ್ಲ ದೇವರ ದರ್ಶನ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ರೆಡಿ ಗುಡ್ ಮಾರ್ನಿಂಗ್ ಸುಬೋರೆ ಗುಡ್ ಮಾರ್ನಿಂಗ್ ಸರ್ ನಿದ್ದೆ ಎಲ್ಲ ಚೆನ್ನಾಗಾಯ್ತಾ ನಿದ್ದೆ ಮಾಡಿದೆ ಸರ್ ಬನ್ನಿ ಸರ್ ಕೂತ್ಕೊಳ್ಳಿ ಮೇಡಮ್ ಕೂತ್ಕೊಳ್ಳಿ ಸೀರೆನೆ ಉಟ್ಕೋಬೇಕಾ ಚೂಡಿದಾರ ಹಾಕೊಂಡ್ರೆ ನೋಡಕ್ ಬರ ಹುಡುಗನ ಕಣ್ಣು ಹೊರಟೋಗುತ್ತಾ ಇದೆ ಇದನ್ನೇ ಅಧಿಕ ಪ್ರಸಂಗತನ ಅಂತ ಹೇಳೋದು ಎಲ್ಲ ಸರಿ ಹೋದ್ರೆ ನೀನು ಅವನ ಜೊತೆಗೆ ಮದುವೆ ಮಾಡ್ಕೊಂಡು ಜೀವನ ಮಾಡಬೇಕಾಗಿರೋದು ನೀನು ಬುದ್ಧಿವಂತೆ ಅಂತ ಪ್ರೂವ್ ಮಾಡಬೇಕಾಗೇನಿಲ್ಲ ನೆನಪಿನಲ್ಲಿ ಇಟ್ಕೋ ಅಮ್ಮ ಪ್ಲೀಸ್ ಸುಮ್ಮನಿರೆ ನಿಮ್ಮ ಮಾವ ಏನಾದ್ರೂ ಇಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಆಗ್ಲೇ ನಿನಗೆ ನಾಲ್ಕು ಬಿದ್ದಿರೋದು ಬೇಗ ಬೇಗ ರೆಡಿ ಆಗು ನಿನಗೂ ನಾಲ್ಕು ಬಿಟ್ಟೆ ಮದುವೆ ಮಾಡಿದ್ರಾ ಅಮ್ಮ ಇಷ್ಟ ಇಲ್ಲದೆ ಅಪ್ಪನ ಮದುವೆ ಆಗ್ಬಿಟ್ಟಾ ನಾನು ಬೇಕಂತ ಹೇಳಲಿಲ್ಲ ರೆಡಿ ಆಗು ಅಮ್ಮ ಸರಿ ನೀ ಹೇಳ್ದಂಗೆ ಕೇಳ್ತೀನಿ ಆದ್ರೆ ಅದಕ್ಕೂ ಮುಂಚೆ ನಾನು ಹುಡುಗನ ಜೊತೆ ಮಾತಾಡಬೇಕು ಅಬ್ಬಾ ಹೋದುಸರು ಬಂದಂಗ ಆಯ್ತು ನೀನು ಇಷ್ಟ ಹೇಳಿದ್ಯಲ್ಲ ನನಗೆ ಅಸಾಕು ಇಲ್ಲಿಗೆ ಬಂದ ಮೇಲೆ ಮನಸಿಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ಅಲ್ಲಿ ಬೆಳಗಾಗೆ ತಕ್ಷಣನೇ ವ್ಯವಹಾರ ವ್ಯಾಪಾರ ವ್ಯವಹಾರ ವ್ಯಾಪಾರ ಅಂತ ಓಡಾಟ ಎಲ್ಲೂ ಹೋಗೋಕೆ ಪುರುಷತೆ ಸಿಗಲ್ಲ ಸರ್ ದಿನನಿತ್ಯದ ಬದುಕಿನಿಂದ ಒಂದು ದೊಡ್ಡ ಬ್ರೇಕ್ ಸಿಕ್ಕ ಹಾಗಾಯ್ತು ಆ ನಿಮ್ಮ ಜಾಗ ಮತ್ತೆ ಬಂಗ್ಲೆಲ್ ಉಳ್ಕೊಂಡಿದ್ದು ನನಗೆ ತುಂಬಾ ಖುಷಿ ಆಯ್ತು ಸರ್ ನಾನು ಇದನ್ನೆಲ್ಲ ಯಾವತ್ತೂ ನೋಡೇ ಇರಲಿಲ್ಲ ತುಂಬಾ ಥ್ಯಾಂಕ್ಸ್ ಸರ್ ಇದಕ್ಕೆಲ್ಲ ಥ್ಯಾಂಕ್ಸ್ ಅಲ್ಲ ಯಾಕೆ ಸುಬೋರೆ ಇವಾಗ ಮಾತ್ರ ಅಲ್ಲ ನಿಮಗೆ ಯಾವಾಗ ಬೇಕಿದ್ರೂ ಒಂದು ಚಿಕ್ಕ ಬಿಡುವು ತಗೊಂಡು ಇಲ್ಲಿಗೆ ಬರಬೇಕು ಅಂತ ಅನ್ಸಿದ್ರೆ ನನಗೆ ಹೇಳಿ ನಾನೇ ಕರ್ಕೊಂಡು ಬಂದ್ಬಿಡ್ತೀನಿ ಮುಂದಿನ ಸಲ ಪುಷ್ಪ ಅವ್ರನ್ನೂ ಕರ್ಕೊಂಡು ಬರೋಣ ಹೌದು ಹೇಗಿದ್ರು ಸೆಕ್ಯೂರಿಟಿ ಕೊಡಕ್ಕೆ ನಾನಿದ್ದೀನಲ್ಲ ಚೆಂಡೆ ಏನಾದರೂ ಹೇಳ್ದೀಯಾ ಏನಿಲ್ಲ ಸರ್ ಡ್ರೈವ್ಗೆ ಯಾವ ಕಡೆ ಹೋಗ್ಬೇಕು ಅಂತ ಹೇಳಿದೆ ಇಲ್ಲಿ ಎಡಕ್ಕೆ ತಗೋ ಈ ದೇವಸ್ಥಾನ
ಬಲಬದಿಯಲ್ಲಿ ಕಂಡ್ರು ಇದಕ್ಕೆ ಹೋಗೋ ದಾರಿ ಎಡಕ್ಕೆ ತಿರುಗಿ ಆಮೇಲೆ ಬಲಕ್ಕೆ ತಿರುಗಬೇಕು ಈಗಲೇ ಬಲಕ್ಕೆ ತಿರುಗಿಬಿಟ್ರೆ ನಾವು ಎಲ್ಲಿದೀವೋ ಇಲ್ಲೇ ಬರ್ತೀವಿ ಇಷ್ಟೊಂದು ಖುಷಿಯಾಗಿ ದೇವಸ್ಥಾನಕ್ಕೆ ಬರ್ತಿದಾರಲ್ಲ ಆಶ್ಚರ್ಯ ಆಗ್ತಿದೆ ಆದ್ರೆ ನನ್ನ ಹತ್ರ ಯಾಕೆ ಏನು ಮಾತಾಡ್ತಿಲ್ಲ ಅಪ್ಪ ಇದ್ದಾರೆ ಅಂತಾನ No, Mansi. I know what Deja Vu is, but this is not. ನಾನು ಇಲ್ಲಿಗೆ ಬಂದಿದ್ದೀನಿ ಸರಿ ಮಿಸ್ಟರ್ ಹರ್ಷವರ್ಧನ್ ಅವರೇ ನೀವು ಈ ಜಾಗಕ್ಕೆ ಮುಂಚೆನೆ ಬಂದಿದ್ರೆ ನಿನ್ನೆ ಯಾಕೆ ದಾರಿ ತಪ್ಪಿದ ಮಗ ಆದ್ರಿ ಏನೋ ಹಳೆ ಜನ್ಮದ್ದೆಲ್ಲ ನೆನಪಾಗ್ತಿದೆ ಅನ್ನೋ ತರ ಡ್ರಾಮಾ ಮಾಡ್ತಿದ್ಯಾ ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ ಮಾನ್ಸಿ ಇಲ್ಲ ಮಾನ್ಸಿ ಸುಳ್ಳು ಹೇಳ್ತಿಲ್ಲ ನಿಜವಾಗ್ಲು ಸರಿ ಹಾಗಾದ್ರೆ ಈ ದೇವಸ್ಥಾನದ ದೇವರು ಯಾರು ಹೇಳು ಯೋಚನೆ ಮಾಡಂಗಿಲ್ಲ ಥಟ್ ಅಂತ ಹೇಳಬೇಕು ದೇವರು ಗೊತ್ತಿಲ್ಲ ಮತ್ತೆ ಮತ್ತೆ ಸಿಕ್ಕಕೊಂಡೆ ಅಲ್ವಾ ಮಾನ್ಸಿ ಮಾನ್ಸಿ ಒಡಿಬೇಡ ನೋಡು 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 ಒಡಿ ಒಡಿಬೇಡ ಒಡಿ ಮಾನ್ಸಿ
ಶಿವ ಸರ್ ಹುಷಾರು. ಮತ್ತೆ ಬಿದ್ದು ಕೈ ಫ್ರಾಕ್ಚರ್ ಮಾಡ್ಕೊಂಡ್ಬಿಟ್ಟಿರ. ಬಿದ್ದು ಮತ್ತೆ ಕೈ ಫ್ರಾಕ್ಚರ್ ಮಾಡ್ಕೋಬೇಡಿ. ನಾ ಯಾಕೆಲ್ರು ಹಾಗ ನೋಡ್ತಿದ್ದೀರಾ ಅನು? ಈ ಮಾತು ನಿನಗೆ ಅಮ್ಮ ಹೇಳಿದ್ದಲ್ವಾ? ಯಾವ ವಿಷಯ ಸರ್? ಹರ್ಷ ಚಿಕ್ಕವನಿರ್ಬೇಕಾದ್ರೆ ಹೀಗೆ ಓಡಿ ಈ ದೇವಸ್ಥಾನದಲ್ಲಿ ಬಿದ್ದು ತನ್ನ ಕೈ ಫ್ರಾಕ್ಚರ್ ಮಾಡ್ಕೊಂಡ. ಅದೇ ಸಮಯದಲ್ಲಿ ನಾವು ಹರ್ಷ ಹೋಮ್ಸ್ ಕಟ್ತಾ ಇದ್ವಿ. ಅಮ್ಮ ಅವನಿಗೋಸ್ಕರ ಬೇಡ್ಕೊಂಡಿದ್ರು. ಅದೇ ನೆನಪಲ್ಲಿ ಈ ಪ್ರಾಪರ್ಟಿಗೆ ಅವನ ಹೆಸರಿಟ್ಟಿದ್ದು. ಇದೆಲ್ಲಾನು ನಿನಗೆ ಅಮ್ಮನೇ ಹೇಳಿದ್ದಲ್ವಾ? ಇಲ್ಲ, ಆದ್ರೆ ಈ ವಿಷಯ ನನಗೆ ಗೊತ್ತು. ಅವರೇ ಹೇಳಿರ್ಬೇಕು ಅನ್ನೋ ನೀನು ಮರ್ತ್ಬಿಟ್ಟಿದ್ಯಾ? ಇರ್ಲಿ ಬಿಡು, ಬಾ ದೇವ್ರ ದರ್ಶನ ಮಾಡ. ಥ್ಯಾಂಕ್ಸ್ ಸರ್. ಈ ನೆಪದಲ್ಲಾದರೂ ನನ್ನ ಹತ್ರ ಮಾತಾಡೋ ಹಾಗಾಯ್ತಲ್ಲ. ತಿಪ್ಟೂರ್ ರಘುಪತಿ. ಆ ಬನ್ನಿ ಬನ್ನಿ. ಗಂಡಿನ ಕಡೆಯವರ ನೀವು? ಉಳಿದಿರೋರೆಲ್ಲ ಹಿಂದೆ ಬರ್ತಾ ಇದ್ದಾರಾ? ಇಲ್ಲ ಇಲ್ಲ, ಉಳಿದಿರೋದು ನಾವಿಬ್ರಯ. ಇವರಯ್ಯ ಗಂಡು. ಇವರ ಮತ್ತೆ ನೀವು? ನಾನು ಇವನಿಗೆ ಅಣ್ಣಯ್ಯ ಆಗ್ಬೇಕು, ರಾಮ ಅಂತ. ಬನ್ನಿ ಬನ್ನಿ ಬನ್ನಿ, ಒಳಗ್ ಬನ್ನಿ. ಅದು ನಮ್ಮನೆಯವರು ಬರ್ತಾಯಿದ್ರು, ಅವ್ರಿಗೊಸಿ ಕೆಲಸ ಐತೆ ಅಂತ ಬರಲಿಲ್ಲ. ಮುಂದಿನ ಸತಿ ಮಾತುಕತೆ ಎಲ್ಲ ಆದ್ಮ್ಯಾಕೆ ಶಾಸ್ತ್ರಕ್ಕೆ ಎಲ್ಲರನ್ನೂ ಕರ್ಕೊಬರ್ತೀನಿ. ಸರಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಣ್ಣ ಏನಣ್ಣ ನೀನು ಶಾಸ್ತ್ರ ಅಂತೆಲ್ಲ ಮಾತಾಡ್ತಿದ್ಯಾ? ನಾನು ಹುಡುಗಿ ನೋಡ್ತೀನಿ ಅಂತ ಅಷ್ಟೇ ಹೇಳಿದ್ದು, ಇನ್ಯಾವುದಕ್ಕೂ ನಾನು ಒಪ್ಪಿಗೆ ಕೊಟ್ಟಿಲ್ಲ. ಸರಿ ಬಿಡ್ಲ ಆಯಿತು, ಅವ್ರ ತವ ಮಾತ್ಕ ನಂದೆ ಅಷ್ಟಯ್ಯ. ಜೆಂಡೆ ಅಮ್ಮ ಹೇಳಿರ್ತಾರ, ದೇವಸ್ಥಾನ ಹರ್ಷ ಹೋಮ್ಸ್ ಇದ್ರ ಬಗ್ಗೆ ಎಲ್ಲ ಮಾತಾಡೋ ಸಂದರ್ಭ ಬಂದಿರುತ್ತೆ ಅಂತ ನನಗೇನು ಅನಿಸ್ತಿಲ್ಲ. ಆದರೆ ಅವಳಿಗೆ ಗೊತ್ತಾಗೋದಕ್ಕೆ ಹೇಗೆ ಸಾಧ್ಯ ಜೆಂಡೆ? ನೀನು ಈ ದೇವಸ್ಥಾನಕ್ಕೆ ಬರೋದು ಬೇಡ ಅಂತ ಹೇಳೋದಕ್ಕೆ ಇನ್ನೊಂದು ಕಾರಣ ಇದೆ ಅಂತ ನನಗೆ ಗೊತ್ತು. ಆದರೆ ನೀನು ಮನಸ್ಸು ಬದಲಾಯಿಸ್ಕೊಂಡು ಇಲ್ಲಿವರೆಗೂ ಬಂದಿದೆಯಾ, ಒಳ್ಳೆಯದಾಯಿತು.
ಬಾವಳಗೆ ಹೋಗೋಣ. ಬೇಡ, ಈಗೇನು ಹೇಳ್ಬೇಡ, ಏನನ್ನು ನೆನಪಿಸ್ಕೋಬೇಡ. ಬರಬಾರ್ದು ಅಂತಾನೆ ಅನ್ಕೊಂಡೆ, ಆದರೆ ಅನು ಆಸೆ ಪಡೋ ಎಲ್ಲಾನು ಈಡೇರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಿನಗೆ ಅಮ್ಮ ಹೇಳಿರೋ ಚಿಕ್ಕ ಚಿಕ್ಕ ಡೀಟೇಲ್ಸ್ ಎಲ್ಲ ನೆನಪಿದೆಯಾ? ಇನ್ಫ್ಯಾಕ್ಟ್ ಯಾಕೆ ಹೇಳಿದ್ದು ಅಂತ ನಿಮಗೊಂದು ವಿಷಯ ಗೊತ್ತಾ? ನಾನು ಈ ಟೆಂಪಲ್ ಬಂದ ತಕ್ಷಣ ನನಗೆ ಅನ್ಸಕ್ಕೆ ಶುರು ಆಯಿತು ನಾನು ಇಲ್ಲಿ ಮುಂಚೆ ಯಾವಾಗೂ ಬಂದಿದ್ದೀನಿ ಅಂತ. ನೀನು ಎಷ್ಟು ಸಲೀಸಾಗಿ ನನ್ನ ರಿಮೈಂಡ್ ಮಾಡಿಬಿಟ್ಟೆ. ಯು ಆರ್ ಆ್ಯಕ್ಚುಲಿ ವಂಡರ್ಫುಲ್. ನಾನು ಇನ್ನು ಅಮ್ಮ ನನ್ನ ಬಗ್ಗೆ ಹೇಳಿದೇನೇ ನೆನಪಿದೆನೋ? ಅದು ನಾನು ನಿಜವಾಗ್ಲೂ ಗೊತ್ತಿಲ್ಲ ಸರ್. ನೀವು ಆ ಥರ ಓಡ್ತಿರ್ಬೇಕಾದ್ರೆ ಹೇಳಬೇಕು ಅಂತ ಅನಿಸಿ ಹೇಳಿಬಿಟ್ಟೆ ಅಷ್ಟೆ, ಸಡನ್ ಆಗಿ ಬಾಯಿಂದ ಬಂದ್ಬಿಡ್ತು. ಆದರೆ ಹರ್ಷ ಸರ್, ನೀವು ಆ ಥರ ಓಡಿದ್ದಕ್ಕೆ ಥ್ಯಾಂಕ್ ಯು. ಅದರಿಂದನೇ ಆರ್ಯ ಸರ್ ನನ್ನ ಹತ್ರ ಮಾತಾಡೋ ಹಾಗಾಗಿದ್ದು. ನಾನು ಈ ದೇವಸ್ಥಾನಕ್ಕೆ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟೆ ಅಂತ ಅವ್ರು ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ರು. ಅವ್ರಿಗೆ ಬೇಜಾರು ಮಾಡಿಸಿ ಅವ್ರನ್ನ ಇಲ್ಲಿ ಕರ್ಕೊಂಬರ್ಬೇಕು ಅನ್ನೋ ಯಾವ ಹಠಾನೂ ನನಗಿಲ್ಲ. ನಾನು ಈ ದೇವಸ್ಥಾನಕ್ಕೆ ಬಂದಿದ್ದಾಗ ಅಪ್ಪನಿಗೋಸ್ಕರ ಬೇಡ್ಕೊಂಡಿದ್ದೆ, ಅಪ್ಪ ಬೇಗ ಹುಷಾರಾದರೆ ನಮ್ಮ ಮದುವೆ ಮಾತುಕತೆ ಇದೇ ದೇವಸ್ಥಾನದಲ್ಲಿ ನಿಶ್ಚಯ ಮಾಡ್ತೀವಿ ಅಂತ. ಆದರೆ ಅದನ್ನ ಈಗ ಹೇಗೆ ಈಡೇರಿಸೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಯ್ಯೋ ಅಷ್ಟೇನಾ, ಅದಕ್ಕೆ ಯಾಕೆ ಚಿಂತೆ? ನಾನಿದ್ದೀನಲ್ವಾ, ಐ ವಿಲ್ ಮೇಕ್ ದಟ್ ಹ್ಯಾಪನ್. ಅಂಡ್ ಡೋಂಟ್ ವರಿ ಅಬೌಟ್ ದಾದಾ, ಹೀ ರಿಯಲಿ ಲವ್ಸ್ ಯು ಲಾಟ್ ಗೊತ್ತಾ. ಅಂಡ್ ಈ ಸಂದರ್ಭಕ್ಕಷ್ಟೇ ಅವ್ರು ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ, ಹೀಲ್ ಬಿ ಫೈನ್ ಅಂಡ್ ಯು ವೋಂಟ್ ಲೆಟ್ ಯು ಬಿ ಡಿಸಪಾಯಿಂಟೆಡ್. ಹರ್ಷ, ನೀವಿಬ್ರಲ್ಲಿ ಏನ್ ಮಾಡ್ತಾ ಇದ್ದೀರಾ? ಬನ್ನಿ. ಮನ್ಸಿ, ಯು ನೋ ವಾಟ್, ಅನುಗೆ ಆಕ್ಚುಲಿ ಒಂದು ಆಸೆ ಇದೆ. ಆಸೆ ಅನ್ನೋದಕ್ಕಿಂತ ಕೋರಿಕೆ, ಸಮಥಿಂಗ್ ಸ್ಪೆಷಲ್. ಕಮ್, ಲೆಟ್ಸ್ ಪ್ಲಾನ್. ಅನು, ನೀನು ದರ್ಶನ ಮಾಡ್ಕೊಂಬಾ, ನಾವಿಲ್ಲೇ ಸಿಗ್ತೀವಿ. ಹರ್ಷ ಸರ್ ಈ ದೇವಸ್ಥಾನದಲ್ಲಿ ಬಿದ್ದು ಕೈ ಏಟ್ ಮಾಡ್ಕೊಂಡಿದ್ರು ಅಂತ ಅಮ್ಮ ಯಾವತ್ತೂ ನನಗೆ ಹೇಳಲಿಲ್ಲ. ಆದರೆ ನನಗೆ ಹೇಗೆ ಗೊತ್ತಾಯಿತು?